ನಮಸ್ಕಾರ ರೈತ ಸಹೋದರರೇ, ನೀವು ಕೂಡ ನಿಮ್ಮ ಹತ್ತಿ ಬೆಳೆ ಶುದ್ಧ ಮತ್ತು ಸುಂದರವಾಗಿ ಕಾಣಿಸಲು ಇಚ್ಛಿಸುವುದಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಏಕೆಂದರೆ ಇಂದು ನಾವು ಹತ್ತಿ ಬೆಳೆಯ ಶತ್ರು ಗುಲಾಬಿ ಕಾಯಿ ಕೊರಕು ಹುಳದ ಬಗ್ಗೆ ಮಾತನಾಡುತ್ತೇವೆ. ಕಳೆದ ಎರಡು ವರ್ಷದಿಂದ ಗುಲಾಬಿ ಕಾಯಿ ಕೊರಕು ಹುಳದಿಂದ ಹತ್ತಿ ಬೆಳೆಯಲ್ಲಿ ಸಾಕಷ್ಟು ನಷ್ಟವಾಗಿದೆ. ಇಂದು ನಾವು ಸುಮಿಟೊಮೊದ ಹೊಸ ಉತ್ಪಾದನೆ ಡ್ಯಾನಿಟಾಲ್ ಬಗ್ಗೆ ಮಾತನಾಡುತ್ತೇವೆ. ಏಕೆಂದರೆ ಇದು ಹತ್ತಿ ಬೆಳೆಯ ಗುಲಾಬಿ ಕಾಯಿ ಕೊರಕು ಹುಳಕ್ಕೆ ಪರಿಣಾಮಕಾರಿಯಾದ ಕೆಲಸ ಮಾಡುತ್ತದೆ. ಮಿತ್ರರೇ, ಡ್ಯಾನಿಟಾಲ್ ಒಂದು ಉತ್ತಮವಾದ ಟೆಕ್ನಿಕ್ನಿಂದ ಮಾಡಿದ ಉತ್ಪಾದನೆಯಾಗಿದೆ. ಇದು ಗುಲಾಬಿ ಕಾಯಿ ಕೊರಕು ಹುಳವನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತದೆ. ಅದಕ್ಕೆ ಮುಂಚೆ ನಾವು ಗುಲಾಬಿ ಕಾಯಿ ಕೊರಕು ಹುಳ ನಿಮ್ಮ ಹತ್ತಿ ಬೆಳೆಯನ್ನು ಹೇಗೆ ನಷ್ಟ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಮಿತ್ರರೇ, ಗುಲಾಬಿ ಕಾಯಿ ಕೊರಕು ಹುಳ ಮೊದಲು ಮೊಗ್ಗನ್ನು ನಷ್ಟ ಮಾಡಲು ಶುರು ಮಾಡಿ ಮತ್ತು ಪ್ರಾರಂಭದಲ್ಲಿ ಇದು ನಿಮ್ಮ ಹೂವಿನಲ್ಲಿ ಕಾಣಿಸಿಕೊಳ್ಳುವುದು. ಗುಲಾಬಿ ಕಾಯಿ ಕೊರಕು ಹುಳ ಮೊಗ್ಗನ್ನು ಪ್ರವೇಶಿಸಿ ಅದರಲ್ಲಿಯ ಹತ್ತಿ ಬೀಜವನ್ನು ತಿಂದು ಅದನ್ನು ನಷ್ಟ ಮಾಡುತ್ತದೆ. ಆದ ಕಾರಣ ಹತ್ತಿಯ ಮೊಗ್ಗು ಉತ್ತಮವಾಗಿ ಬೆಳೆಯುವುದಿಲ್ಲ ಮತ್ತು ನಾವು ಹತ್ತಿಯನ್ನು ತೆಗೆಯಲು ಹೋದಾಗ ಕಪ್ಪು ಹತ್ತಿಯು ಬರುವುದು. ಅದನ್ನು ನಾವು ಮಾರ್ಕೆಟಿನಲ್ಲಿ ಮಾರಲಾಗುವುದಿಲ್ಲ. ಆದ ಕಾರಣ ಗುಲಾಬಿ ಕಾಯಿ ಕೊರಕು ಹುಳದಿಂದ ಎಲ್ಲಾ ಹತ್ತಿಯ ಮೊಗ್ಗು ನಷ್ಟವಾಗುವುದು. ಒಂದು ಎಕರೆಯಲ್ಲಿ ಬರುವ 50-60% ಲಾಭ ಪೂರ್ತಿಯಾಗಿ ನಷ್ಟವಾಗುವುದು. ಆದ ಕಾರಣ ಗುಲಾಬಿ ಕಾಯಿ ಕೊರಕು ಹುಳದಿಂದ ಎಲ್ಲಾ ಹತ್ತಿಯ ಮೊಗ್ಗು ನಷ್ಟವಾಗುವುದು ಮತ್ತು ಒಂದು ಎಕರೆಯಲ್ಲಿ ಬರುವ 50-60% ಲಾಭ ಪೂರ್ತಿಯಾಗಿ ನಷ್ಟವಾಗುವುದು. ಡ್ಯಾನಿಟಾಲ್ ಇದು ಹತ್ತಿಯ ಎಲ್ಲ ಅವಸ್ಥೆಯಲ್ಲಿ ಉತ್ತಮ ಕೆಲಸ ಮಾಡಿ ಗುಲಾಬಿ ಕಾಯಿ ಕೊರಕು ಹುಳವನ್ನು ನಿಯಂತ್ರಿಸುತ್ತದೆ. ಈಗ ನಾವು ಡ್ಯಾನಿಟಾಲ್ ಅನ್ನು ಹತ್ತಿ ಬೆಳೆಯಲ್ಲಿ ಹೇಗೆ ಉಪಯೋಗಿಸುವುದೆಂದು ತಿಳಿದುಕೊಳ್ಳೋಣ. ಹತ್ತಿ ಬಿತ್ತನೆಯ 40-45 ದಿನಗಳಲ್ಲಿ ಹೂವು ಕಾಣಿಸಿಕೊಳ್ಳುವುದು. ನೀವು 20-30% ಹೂವು ಬೆಳೆದಾಗ 40 ಮಿಲಿ ಡ್ಯಾನಿಟಾಲ್ ಅನ್ನು 15 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ನೆನಪಿಡಿ, 40 ಮಿಲಿ ಡ್ಯಾನಿಟಾಲ್ ಅನ್ನು ಪ್ರತಿ 15 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಜೊತೆಗೆ ಡ್ಯಾನಿಟಾಲ್ ಅನ್ನು ನಿಮಗೆ ಇನ್ನೊಮ್ಮೆ ಬಾರಿ ಸಿಂಪಡಿಸಬೇಕಾಗುತ್ತದೆ. ನೆನಪಿಡಿ, ಡ್ಯಾನಿಟಾಲ್ನ ಎರಡನೆಯ ಸಿಂಪರಣೆ ಮೊದಲನೆಯ ಸಿಂಪರಣೆಯ 13-15 ದಿನದ ನಂತರ 40 ಮಿಲಿ ಡ್ಯಾನಿಟಾಲ್ ಪ್ರತಿ 15 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಮಿತ್ರರೇ, ಗುಲಾಬಿ ಕಾಯಿ ಕೊರಕು ಹುಳದ ನಿಯಂತ್ರಣಕ್ಕೆ ನಿಮಗೆ ಮೂರನೇ ಬಾರಿಯೂ ಕೂಡ ಸಿಂಪರಣೆ ಮಾಡಬೇಕಾಗುತ್ತದೆ. ನೆನಪಿಡಿ, ಮೂರನೇ ಸಿಂಪರಣೆ ಎರಡನೆಯ ಸಿಂಪರಣೆಯ 15 ದಿನಗಳ ನಂತರ ಮಾಡಬೇಕಾಗುತ್ತದೆ. ಮೂರನೆಯ ಬಾರಿಯೂ ಕೂಡ ನಿಮಗೆ 40 ಮಿಲಿ ಡ್ಯಾನಿಟಾಲ್ ಅನ್ನು ಪ್ರತಿ 15 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕಾಗುತ್ತದೆ. ಈ ರೀತಿಯಾಗಿ ನೀವು ಮೊದಲ ಸಿಂಪರಣೆ 45 ದಿನಗಳಲ್ಲಿ ಎರಡನೆಯ ಸಿಂಪರಣೆ ಐವತ್ತೈದರಿಂದ 60 ದಿನಗಳಲ್ಲಿ ಮೂರನೆಯ ಸಿಂಪರಣೆ 70-75 ದಿನಗಳಲ್ಲಿ 40 ಮಿಲಿ ಡ್ಯಾನಿಟಾಲ್ ಪ್ರತಿ ಪಂಪ್ ಮಾಡಿದರೆ ಆಗ ಮೊಗ್ಗಿನ ಅವಸ್ಥೆಯಲ್ಲಿ ಕಾಣಿಸಿಕೊಳ್ಳುವ ಗುಲಾಬಿ ಹುಳ ಅದು ನಷ್ಟವಾಗಿ ಮೊಗ್ಗಿನಲ್ಲಿ ಪ್ರವೇಶಿಸುವುದಿಲ್ಲ ಮತ್ತು ಮೊಗ್ಗು ಸುರಕ್ಷಿತವಾಗಿ ಬೆಳೆದು ನೀವು ಉತ್ತಮ ಹತ್ತಿಯ ಫಸಲನ್ನು ಪಡೆಯಬಹುದು. ಮಿತ್ರರೇ, ನಾನು ನಿಮಗೆ ಇನ್ನೊಮ್ಮೆ ಹೇಳಲು ಬಯಸುತ್ತೇನೆ, ಹತ್ತಿ ಬೆಳೆಯು 40-45 ದಿನಗಳಾದಾಗ ಅಥವಾ ಹೂವು ಕಾಣಿಸಿಕೊಂಡಾಗ 40 ಮಿಲಿ ಡ್ಯಾನಿಟಾಲ್ ಅನ್ನು 15 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಅದರ 15 ದಿನದ ನಂತರ ಪುನಃ 40 ಮಿಲಿ ಡ್ಯಾನಿಟಾಲ್ ಅನ್ನು 15 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಮೂರನೆಯ ಬಾರಿ ಅದರ 15 ದಿನಗಳ ನಂತರ 40 ಮಿಲಿ ಡ್ಯಾನಿಟಾಲ್ ಅನ್ನು
15 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. आपकी ये जो गुलाबी सुंडी है वो कभी आपके फसल को नुकसान नहीं पहुंचाएगी और आप इससे ज़्यादा से ज़्यादा उपज ले सकते हो. मित्रों, डेनिटॉल के बारे में मैं आपको खास करके एक बात बताऊं. मित्ररे, ನಾನು ನಿಮಗೆ ಡೆನಿಟಾಲ್ನ ಬಗ್ಗೆ ಒಂದು ಪ್ರಮುಖ ವಿಷಯವನ್ನು ಹೇಳುತ್ತೇನೆ. ಡೆನಿಟಾಲ್ ಇದು ನಮ್ಮ ರಾಜ್ಯ ಶಾಸನದ ಕೃಷಿ ವಿಭಾಗದಿಂದ ಮಾನ್ಯತೆ ಪಡೆದಿದೆ. ಕೃಷಿ ವಿಭಾಗ ಕೂಡ ನಮ್ಮ ರೈತ ಬಾಂಧವರಿಗೆ ಗುಲಾಬಿ ಕೊರಕು ಹುಳದ ನಿಯಂತ್ರಣಕ್ಕೆ ಡೆನಿಟಾಲ್ ಅನ್ನು ಉಪಯೋಗಿಸಲು ಪರವಾನಿಗೆ ನೀಡಿದೆ. ರೆಕಮೆಂಡ್ ಕಿಯಾ ಹುವಾ ದವಾಯಿ ಹೈ ಜೋ ಕಿ ಗುಲಾಬಿ ಸುಂಡಿ ಕೋ ಪೂರಿ ತರಹ ಕಂಟ್ರೋಲ್ ಕರ್ತಿ ಹೈ. ದೂಸರಾ, ಡೆನಿಟಾಲ್ ಬೇಹತಿ ಜಲ್ದಿ ಕಾಮ್ ಡೆನಿಟಾಲ್ ತುಂಬಾ ಬೇಗನೆ ಕೆಲಸ ಮಾಡುತ್ತದೆ. ನೀವು ಹೂವಿನ ಅವಸ್ಥೆಯಲ್ಲಿ ಡೆನಿಟಾಲ್ ಅನ್ನು ಸಿಂಪಡಿಸಿದರೆ ಒಂದೇ ದಿನದಲ್ಲಿ ಗುಲಾಬಿ ಕಾಯಿ ಕೊರಕು ಹುಳ ಸಂಪೂರ್ಣವಾಗಿ ನಾಶವಾಗುತ್ತದೆ. ಡೆನಿಟಾಲ್ ಖಾಸ್ ಕರ್ಕೆ ಜಪಾನ್ ಸೆ ಆಯಾತ್ ಕಿಯಾ ಹುವಾ ಏಕ್ ವಿಶಿಷ್ಟ ನಯೆ ತಕ್ನೀಕ್ ಸೆ ಬನಾ ಉತ್ಪಾದ್ ಹೈ ಜೋ ಕಿ ಖಾಸ್ ಕರ್ಕೆ ಡೆನಿಟಾಲ್ ಜಪಾನಿನಿಂದ ಆಮದು ಮಾಡಿದ ಹೊಸ ಟೆಕ್ನಿಕ್ನಿಂದ ಮಾಡಿದ ಉತ್ಪಾದನೆಯಾಗಿದೆ. ಅದು ವಿಶೇಷವಾಗಿ ಹತ್ತಿಯಲ್ಲಿ ಬರುವ ಗುಲಾಬಿ ಕಾಯಿ ಕೊರಕು ಹುಳದ ನಿಯಂತ್ರಣಕ್ಕೆ ಮಾಡಲಾಗಿದೆ. गुलाबी सुंडी को रोकथाम कर सकते हो और ज्यादा से ज्यादा उपज ले सकते हो. किसान ब्रा छिड़काव इन्होंने 40 मिली ಈ ರೀತಿಯಾಗಿ ನೀವು ಡೆನಿಟಾಲ್ ಅನ್ನು ಉಪಯೋಗಿಸುವುದರಿಂದ ನಿಮ್ಮ ಹತ್ತಿಯಲ್ಲಿ ಬರುವ ಗುಲಾಬಿ ಕಾಯಿ ಕೊರಕು ಹುಳವನ್ನು ಶೇಕಡಾ 100% ತನಕ ನಿಯಂತ್ರಿಸಬಹುದು ಮತ್ತು ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಈಗ ನೀವು ನೋಡಬಹುದು, ನಾನು ಮೊಗ್ಗಿನಿಂದ ಹತ್ತಿ ತೆಗೆದಿದ್ದೇನೆ. ನೋಡಿ, ತುಂಬಾ ಸ್ವಚ್ಛವಾದ ಬೆಳ್ಳಗಿರುವ ಉತ್ತಮ ಹತ್ತಿಯನ್ನು ನೀವು ನೋಡಬಹುದು. ಅಂದರೆ ಮೂರು ಬಾರಿಯ ಸಿಂಪರಣೆಯ ನಂತರ ಇವರ ಹತ್ತಿ ಬೆಳೆಯ ಗುಲಾಬಿ ಕಾಯಿ ಕೊರಕು ಹುಳ ಸಂಪೂರ್ಣವಾಗಿ ನಿಯಂತ್ರಣವಾಗಿದೆ. ಇವರ ಹೇಳಿಕೆಯ ಆಧಾರದ ಮೇಲೆ ಇವರ ಗದ್ದೆಯಿಂದ ಇದುವರೆಗೆ 12 ಕ್ವಿಂಟಲ್ ಹತ್ತಿಯನ್ನು ತೆಗೆಯಲಾಗಿದೆ. ಇನ್ನು ಇಲ್ಲಿ ನೀವು ಹತ್ತಿಯ ಮೊಗ್ಗನ್ನು ನೋಡಬಹುದು. ಅಂದರೆ ಇನ್ನು ಇವರು 3-4 ಕ್ವಿಂಟಲ್ ಹತ್ತಿಯನ್ನು ತೆಗೆಯಬಹುದು. ಅಂದರೆ 15-16 ಕ್ವಿಂಟಲ್ ಉತ್ಪಾದನೆ 1 ಎಕರೆಯಿಂದ ಪಡೆಯಬಹುದು. ಈ ರೀತಿಯಾಗಿ ಡೆನಿಟಾಲ್ ಉಪಯೋಗದಿಂದ ಗುಲಾಬಿ ಕಾಯಿ ಕೊರಕು ಹುಳದ ಸಂಪೂರ್ಣ ನಿಯಂತ್ರಣವನ್ನು ಪಡೆಯಬಹುದು. ಧನ್ಯವಾದ.